ನರೇಂದ್ರ ಅವರು ನಗರದಿಂದ ಜಾತಕ ಕಳಿಸಿ ಒಂದು ಪ್ರಶ್ನೆ ಕೇಳಿದ್ದಾರೆ ಜೀವನದಲ್ಲಿ ಸಮಸ್ಯೆಗಳಿದೆ ಗುರುಜಿ ಪರಿಹಾರ ಯಾವಾಗ ಅಂತ ನರೇಂದ್ರ ಅವರೇ ನಾಲ್ಕು ಒಂಬತ್ತು ತೊಂಬತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ನಿಂದು ಮೂರು ಗಂಟೆ ಮಧ್ಯಾಹ್ನಕ್ಕೆ ಜನನಾಗಿದ್ದೀರಾ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ರವಿ ಮಹಾದಶೆ ನಡೀತಾ ಇದೆ ರವಿ ದಶೆಯಲ್ಲಿ ಈಗ ರಾಹುಭುಕ್ತಿ ವಿರಾಮವಾಗಿ ಗುರುಭುಕ್ತಿ ಪ್ರಾರಂಭವಾದದ್ದಷ್ಟೇ ಹಾಗಾದರೆ ಏನು ನಿಮ್ಮ ಸಮಸ್ಯೆಗಳೆಲ್ಲ ನಾವು ನೋಡಿದರೆ ಇದರಲ್ಲಿ ನೀವು ಇಷ್ಟಪಟ್ಟಂತಹ ನಿಯಮವನ್ನು ನೀವು ಪಾಲಿಸಿಕೊಂಡು ಅದರಿಂದ ಬಂದಂತಹ ಸ ಅಸಮಾಧಾನವನ್ನು ನಾವು ಯಾರ ಮೇಲೂ ಹೇಳಲಿಕ್ಕೆ ಆಗುವುದೇ ಇಲ್ಲ ನಾವು ಮಾಡಿದಂತಹ ತಾವು ಇಚ್ಛಿಸಿದಂತಹ ನಿಯಮಗಳು ಅದು ನಿಮಗೆ ಸಮಸ್ಯೆ ಆದಂತಹ ಲಕ್ಷಣವನ್ನು ಸೂಚಿಸುತ್ತೆ ಈ ಕಡೆಯಿಂದ ತಂದೆಗೆ ಸಂಬಂಧಪಟ್ಟ ಜವಾಬ್ದಾರಿಗಳು ನಿಮ್ಮ ಪಾಲಿಗೆ ಉಂಟಾಗಿದೆ ಶುಕ್ರಾದಿತ್ಯ ಸಂಧಿ ತಂದೆಗೆ ಸ್ವಲ್ಪ ಅಸಮಾಧಾನದ ಫಲಗಳನ್ನು ಕೊಟ್ಟಿದೆ ಈಗ ಗುರುಭುಕ್ತಿ ಪ್ರಾರಂಭ ಆದದ್ರಿಂದ ಇಂತಹ ಸಮಸ್ಯೆಯಿಂದ ಮುಕ್ತವಾಗುವ ಯೋಗಗಳು ಈಗ ತಾನೇ ಒಂದು ತಿಂಗಳು ಆಗಲಿಲ್ಲ ಏಳೆಂಟು ದಿನದಿಂದ ಪರಿಹಾರ ಆಗ್ತಾ ಇದೆ ಅದರಿಂದ ರವಿದಶ ಶನಿಭುಕ್ತಿ ಪಾಸಾದರೆ ಸಾಕು ನಿಮ್ಮ ಒಡಹುಟ್ಟುಗಳಿಂದ ಕಿರಿಕಿರಿಯಿಂದ ದೂರಾಗುವುದು ಭೂಮಿಯ ಸಮಸ್ಯೆಗಳಿಂದ ದೂರಾಗುವುದು ಪತಿಪತ್ನಿಯ ದಾಂಪತ್ಯ ಅಸಮಾಧಾನದ ಗುಣಗಳಿಂದ ಸಂತೋಷವನ್ನು ಪಡೆದುಕೊಳ್ಳುವುದು ಇದೆಲ್ಲವೂ ಹೊಸ ಬದಲಾವಣೆಯನ್ನು ಆಗುವ ಯೋಗ ರವಿದಶ ಶನಿಭುಕ್ತಿಯಲ್ಲಿ ಸ್ಥಾನ ಭ್ರಂಶ ಸ್ಥಾನ ಪಲ್ಲಟ ಅಥವಾ ಇದ್ದ ಸ್ಥಳ ಬದಲಾವಣೆ ಯೋಗದಿಂದ ಪರಿಹಾರಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ ತಾವು ಈಗ ಮಾಡಬೇಕಾದದ್ದು ಆದಿತ್ಯ ಹೃದಯ ಪಾರಾಯಣ ಸೂರ್ಯ ನಮಸ್ಕಾರ ಪೂಜೆಯನ್ನು ಮಾಡ್ತಾ ಬರಬೇಕು ಹಾಗೆ ಗುರು ಆರಾಧನೆಯನ್ನು ಮಾಡುತ್ತಾ ಬಂದಿದ್ರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಶುಭ ಬದಲಾವಣೆಗಳನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ